ಒಂದು ಕಡೆ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ, ಆದರೆ ಕೊಡಗಿನಲ್ಲಿ ಮಾತ್ರ ನೀರವ ಮೌನ ಆವರಿಸಿದೆ. ಗುಡ್ಡ ಕುಸಿತದ ಜಾಗದಲ್ಲಿ ಶವಕ್ಕಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ ನಾಡಿನೆಲ್ಲೆಡೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಂಭ್ರಮ, ಆದರೆ ಕೊಡಗಿನಲ್ಲಿ ಮಾತ್ರ ನೀರವ ಮೌನ ಆವರಿಸಿದೆ. ಈಗಾಗಲೇ ಗುಡ್ಡ ಕುಸಿತದಲ್ಲಿ ಸಿಲುಕಿರುವಂಥವರ ಒಂದು ಶವದ ಶೋಧ ಕೂಡ ಆಗ್ತಿದೆ. ದುಸ್ಥಿತಿಯನ್ನು ನೆನೆದು ಒಂದು ಕಡೆ ಸಂತ್ರಸ್ತರು ಅಲ್ಲಲ್ಲಿ ಏನು ಸಂತ್ರಸ್ತ ಕೇಂದ್ರಗಳಲ್ಲಿ ಶಿಬಿರಗಳಲ್ಲಿ ಬೇಸರದಲ್ಲಿದ್ದಾರೆ. ಇನ್ನೊಂದು ಕಡೆ 10 ದಿನದ ಬಳಿಕ ಇವತ್ತು ಸುಂಟಿಕೊಪ್ಪದಲ್ಲಿ ಶಾಲಾ ಕಾಲೇಜು ಕೂಡ ಓಪನ್ ಆಗಿದೆ. ಕೊಡಗಿನಲ್ಲಿ ಯಾವ ಹಬ್ಬದ ದಿನವೂ ಕೂಡ ಈ ರೀತಿಯಾದಂಥ ಒಂದು ಸಂದರ್ಭ ಇರಲಿಲ್ಲ ಈ ಹಿಂದೆ, ಆದರೆ ಇವತ್ತು ಒಂದು ರೀತಿಯಾಗಿ ಸೂತಕದ ಛಾಯೆ ಹಬ್ಬದ ದಿನವೂ ಕೂಡ ಮುಂದುವರೆದಿದೆ. ಸಾಮಾನ್ಯವಾಗಿ ಕೊಡಗಿನ ಹಬ್ಬಗಳು ಸಾಕಷ್ಟು ಒಂದು ಸಂಭ್ರಮದಿಂದ ಆಚರಿಸಲ್ಪಡುತ್ತೆ. ಅದು ಪುತ್ರಿ ಇರ್ಬೋದು, ಕೈಲ್ ಪೊಳದಿರ್ಬೋದು, ಮುಂತಾದ ಹಬ್ಬಗಳು ಭಾಳ ಎಂಜಾಯ್ ಮಾಡ್ತಾರೆ ಅವರು. ಆದರೆ ಈಗ ಬಹಳ ತದ್ವಿರುದ್ಧವಾದಂಥ ಒಂದು ಪರಿಸ್ಥಿತಿಯಲ್ಲಿದೆ. ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕನ ನಡೆಸುವುದಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಕೊಡಗಿಗೆ ಭೇಟಿ ನೀಡ್ತಾ ಇದ್ದಾರೆ. ಹಾರಂಗಿ ಹೆಲಿಪ್ಯಾಡ್ಗೆ ಅವರು ಈಗಾಗಲೇ ಬಂದಿಳಿದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕುಶಾಲನಗರಕ್ಕೆ ಆಗಮಿಸಲಿರುವಂತಹ ನಿರ್ಮಲಾ ಸೀತಾರಾಮನ್ ನಂತರ ಮಳೆ ಹಾನಿಗೆ ಒಳಗಾದಂತಹ ಕುವೆಂಪು ಬಡಾವಣೆ, ಸಾಯಿ ಬಡಾವಣೆಗೆ ಭೇಟಿ ಕೊಡ್ತಾರೆ. ಇನ್ನು ಬೆಳಗ್ಗೆ 10:15 ಮಾದಾಪುರಕ್ಕೆ ಹೋಗಿ ಅಲ್ಲಿ ಗುಡ್ಡ ಕುಸಿತ ಆದಂಥ ಪ್ರದೇಶಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 11:15 ಮಡಿಕೇರಿ ನಗರದ ಮೈತ್ರಿ ಭವನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾರೆ. ಇವತ್ತು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಡಗಿನ ಪರಿಸ್ಥಿತಿಯ ಅವಲೋಕನವನ್ನು ನಡೆಸುವುದಕ್ಕೆ ಈಗಾಗಲೇ ಬಂದು ಹಾರಂಗಿಯ ಹೆಲಿಪ್ಯಾಡ್ನಲ್ಲಿ ಬಂದು ಇಳಿದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ನಂತರ ಅವರು ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಎಲ್ಲೆಲ್ಲಿ ಒಂದು ಹಾನಿಗೊಳಗಾಗಿದೆ, ಜೊತೆಗೆ ಸಂತ್ರಸ್ತರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ DC ಕಚೇರಿಯಲ್ಲಿ ಇವತ್ತು ಮಧ್ಯಾಹ್ನ ಜಿಲ್ಲಾಧಿಕಾರಿಗಳ ಒಂದು ಸಮಕ್ಷಮದಲ್ಲಿ ಎಲ್ಲರ ಒಂದು ಮೀಟಿಂಗ್ ಇರುತ್ತೆ. ಪರಿಸ್ಥಿತಿ ಯಾವ ರೀತಿಯಾಗಿದೆ, ಎಷ್ಟೆಲ್ಲ ಹಾನಿಯಾಗಿದೆ, ಜೊತೆಗೆ ಜನರು ಯಾವ ರೀತಿಯಾಗಿದ್ದಾರೆ ಸದ್ಯಕ್ಕೆ, ಯಾವ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಸೇಫೆಸ್ಟ್ ಪ್ಲೇಸ್ಗಳಲ್ಲಿ, ಜೊತೆಗೆ ಮತ್ತೆ ಪುನರ್ನಿರ್ಮಾಣ ಯಾವ ರೀತಿ, ಇದರ ಬಗ್ಗೆ ಎಲ್ಲ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಒಂದಷ್ಟು ಪರಿಹಾರ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಕೇರಳಕ್ಕೆ 600 ಕೋಟಿಯಷ್ಟು ನೀಡಲಾಗಿದೆ. ಕೊಡಗಿಗೂ ಏನಾದರೂ ಸಹಾಯ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಈಗಾಗಲೇ ನಿರ್ಮಲಾ ಸೀತಾರಾಮನ್ ಹಾರಂಗಿ ಹೆಲಿಪ್ಯಾಡ್ಗೆ ಬಂದಿದ್ದಾರೆ ಅನ್ನೋದು ಮಾಹಿತಿ, ಇನ್ನು ಬಂದ ಮೇಲೆ ಎಷ್ಟೊತ್ತಿಗೆ ನಿರೀಕ್ಷೆ ಇದೆ ಕೊಡಗಿಗೆ ಬರೋದಕ್ಕೆ, ಜೊತೆಗೆ ಎಲ್ಲೆಲ್ಲಿ ಭೇಟಿ ಕೊಡ್ತಿದ್ದಾರೆ ರವಿ? ಏನಂತಂದ್ರೆ, ಈಗ ಕೊಡಗಿನಲ್ಲಿ ಆಗಿರುವಂತ ಅನಾಹುತ ಏನಿದೆ, ಅನಾಹುತಕ್ಕೆ ಸಂಬಂಧಪಟ್ಟಾಗೆ ವೀಕ್ಷಣೆಯನ್ನ ಮಾಡ್ಲಿಕ್ಕಾಗಿ ಕೇಂದ್ರ ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರು ಇವಾಗ ಹಾರಂಗಿಗೆ ಬಂದು ಇಳಿದಾರೆ. ಈಗಾಗಲೇ ಹಾರಂಗಿಯಿಂದನೂ ಕೂಡ ಕುಶಾಲನಗರ ಸುತ್ತಮುತ್ತ ಏನು ನೀರು ನುಗ್ಗಿ ಮನೆಗಳು ಸಾಕಷ್ಟು ಬಿದ್ದೋಗಿದ್ದು ಅಂತ ಪ್ರದೇಶಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದಾರೆ. ಏನು ಬೇರೆ ಬೇರೆ ಕಡೆಯಿಂದ NDRF ಆಗಿರ್ಬೋದು ಅಥವಾ ಸೇನಾ ತುಕಡಿಗಳು ಕೂಡ ಬಂದು ಮುಕ್ಕೋಡ್ಲು, ಮಕ್ಕಂದೂರು ಅಲ್ಲ ಬೇರೆ ಬೇರೆ ಭಾಗದಲ್ಲಿ ಜನರನ್ನ ರಕ್ಷಣಾ ಕಾರ್ಯಾಚರಣೆ ತೊಡಗಿದ್ದು ಅದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ ಈಗ ಹೋಗ್ತಾರಂತದ್ದು. ಮಾಹಿತಿಗಾಗಿ ರವಿ. ಇನ್ನು ಜಲಪ್ರಳಯಕ್ಕೆ ಕೊಡಗು ಜಿಲ್ಲೆಯ ಮಣ್ಣಂಗೇರಿ ಗ್ರಾಮದ ಸ್ಥಿತಿ ಬಹಳ ದುಸ್ಥಿತಿಯಲ್ಲಿದೆ. ಜೋಡುಪಾಲಕ್ಕಿಂತ ಇಲ್ಲೂ ಭೀಕರವಾದಂಥ ಒಂದು ಪರಿಸ್ಥಿತಿ ಇಲ್ಲಿರೋದು. ಈ ಪ್ರದೇಶದಲ್ಲಿ ಎಕರೆಗಟ್ಟಲೆ ಬೆಟ್ಟ ಕುಸಿದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಮತ್ತೆ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ. ಈ ಕುರಿತು News18 ಕನ್ನಡ ಗ್ರೌಂಡ್ ರಿಪೋರ್ಟ್ನ ಮಾಡಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಲೋಕೇಶ್ ರಾಮ್ ಇದರ ಬಗ್ಗೆ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಯಾವ ರೀತಿಯಾಗಿದೆ ಪರಿಸ್ಥಿತಿ ನೋಡ್ಕೊಬರೋಣ. ಮಡಿಕೇರಿಯಲ್ಲುಂಟಾದ ಭೀಕರ ಜಲಪ್ರಳಯಕ್ಕೆ ಇನ್ನೊಂದು ಸಾಕ್ಷಿ ಎಂದರೆ ಇಲ್ಲಿನ ನಿವಾಸಿಗಳ ಮನೆ ಭೂಮಿ ಅಡಿಗೆ ಹೂತು ಹೋಗಿರುವಂಥದ್ದು. ನಾವೀಗ ಮಡಿಕೇರಿಯ ಮಣ್ಣಂಗೇರಿಯಲ್ಲಿದ್ದೇವೆ. ಮಣ್ಣಂಗೇರಿಯಲ್ಲಿ ಇಲ್ಲಿ ಸ್ಥಳೀಯ ನಿವಾಸಿಗಳ ಏನು ಮನೆ ಇದೆ, ಆ ಮನೆಗಳು ಈ ಭೂಮಿ ಅಡಿಗೆ ಅದು ಕುಸಿದು ಹೋಗಿದೆ. ಇಲ್ಲಿ ನಾವು ಪ್ರತ್ಯಕ್ಷ ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಈ ಮನೆಗಳು ಕುಸಿದು ಹೋಗಿದೆ ಅಂತ ಹೇಳ್ಕೊಂಡು ಇಲ್ಲಿಯೊಂದು ಇದು ಇಲ್ಲಿ ನಿವಾಸಿಗಳಿಂದ ಮನೆ ಇದು. ಆದರೆ ಮೊನ್ನೆ ಬಂದಂತಹ ಭೀಕರ ಪ್ರವಾಹದಿಂದ ಈ ಮನೆ ಏಕಾಏಕಿ ನೆಲದಡಿಗೆ ಕುಸಿದು ಹೋಗಿದೆ. ಇಲ್ಲಿ ನಾವು ನೋಡ್ಬೋದು ಮನೆಯ ಪ್ರತಿಯೊಂದು ವಸ್ತುಗಳು ಇಲ್ಲಿಗೆ ನಾವು ಮೇಲೆ ಕಾಣ್ತಾ ಇರೋದು. ಅಂದರೆ ಮನೆ ಬಾಗಿಲಾಗಿರ್ಬೋದು ಅಥವಾ ಮನೆಯ ಬಳಕೆ ವಸ್ತುಗಳಾಗಿರ್ಬೋದು ಎಲ್ಲವೂ ಮೇಲೆ ಬಂದು ನಮಗೆ ಕಾಣ್ತಾ ಇದೆ. ಈಗ ಏನು ಮನೆಯ ರೂಫ್ ಟಾಪ್ ಏನು ಹಂಚಿಗೆ ಹಂಚಿದವರೆಗೆ ಇಲ್ಲಿ ಮಣ್ಣಿನವರೆಗೆ ಒಳಗೆ ಕುಸಿದು ಹೋಗಿರುವಂಥದ್ದು. ಮತ್ತೊಂದು ಹೇಳುವುದಾದರೆ ಈ ಮನೆಯ ಪಕ್ಕದಲ್ಲಿ ಒಂದು ಹಟ್ಟಿ ಇದೆ.
ಇದು ಆಕ್ಚುಲಿ ಒಂದು ದನಕ್ಕೆ ಸಾಕುವಂತ ಹಟ್ಟಿ. ಆ ಹಟ್ಟಿ ಕೂಡ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಭೂತ ಹೋಗಿದೆ ಅಂತ ನಾನು ನೋಡ್ಬೋದು. ಯಾಕಂದ್ರೆ ಒಳಗೆ ನಾವು ಹುಲ್ಲುಗಳನ್ನು ಕೂಡ ನೋಡ್ಬೋದು. ಅಲ್ಲಿ ಹುಲ್ಲುಗಳನ್ನು ಅಂದ್ರೆ ದನಕ್ಕೆ ಬಳಸುವಂತಹ ಹುಲ್ಲುಗಳನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ಆದ್ರೆ ಆ ಜಲಪ್ರಳಯದಿಂದಾಗಿ ಈ ಹಟ್ಟಿ ಕೂಡ ಏಕಾಏಕಿ ನೆಲದಲ್ಲಿ ಹೂತು ಹೋಗಿದೆ. ಇಲ್ಲಿ ಎಷ್ಟು ದನಗಳು ಕೆಳಗೆ ಬಾಕಿ ಆಗಿರುವಂತ ಕೂಡ ಗೊತ್ತಿಲ್ಲ. ಆದ್ರೆ ಈ ಸ್ಥಳದಲ್ಲಿ ಈ ಮನೆ ಇರ್ಬೋದು, ಈ ಹಟ್ಟಿ ಇರ್ಬೋದು, ಈ ಸ್ಥಳದಲ್ಲಿ ಇನ್ನೂ ಕೂಡ ಒಂದು ಗಬ್ಬು ವಾಸನೆ ಬರ್ತಾ ಇದೆ. ಇದು ಈ ಗಬ್ಬು ವಾಸನೆ ಏನು ಪ್ರಾಣಿಗಳದ್ದ ಅಥವಾ ಮನುಷ್ಯರದ ಏನು ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯರ ಮೃತದೇಹ ಇಲ್ಲಿ ಕೆಳಗೆ ಬಾಕಿಯಾಗಿದೆಯೋ ಅಥವಾ ಪ್ರಾಣಿಗಳ ಮೃತದೇಹ ಇಲ್ಲಿ ಬಾಕಿಯಾದ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಒಂದು ಮನೆ ಸಂಪೂರ್ಣವಾಗಿ ಇಲ್ಲಿ ಸರ್ವನಾಶ ಆಗಿರುವಂಥದ್ದು, ಒಂದು ಹಟ್ಟಿ ಸಂಪೂರ್ಣ ಇಲ್ಲಿ ಸರ್ವನಾಶ ಆಗಿರುವಂಥದ್ದು. ಇಲ್ಲಿ ಇದು ಒಂದು ಬಡವರ ಮನೆ ಅಂತ ಹೇಳ್ಬೋದು. ಆ ಬಡವರ ಮನೆ ಇಲ್ಲಿ ಸಂಪೂರ್ಣವಾಗಿ ಭೂಮಿ ಅಡಿಗೆ ಹೋಗಿದೆ. ಈ ರೂಫ್ ಟಾಪ್ನವರೆಗೆ ನಾವು ಮಣ್ಣು ಬಂದಿರೋದು ನೋಡ್ಬೋದು. ಸಂಪೂರ್ಣವಾಗಿ ಅಂದರೆ ಈ ಮನೆಯ ಒಳಗೆ ಏನು ಬಳಕೆ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಈ ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಯಾವುದೂ ಕೂಡ ಇಲ್ಲಿ ಉಳಿದಿಲ್ಲ, ಎಲ್ಲವೂ ಸರ್ವನಾಶವಾಗಿದೆ, ಯಾವುದು ಕೂಡ ಉಳಿದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವು ಇಂಥ ಭೀಕರಸ್ಥೆಯನ್ನು ನೋಡ್ಬೋದು. ಪಕ್ಕದಲ್ಲೇ ಏನು ಬಂದಂತಹ ಏನು ನೀರು, ಅದು ಮೊದಲಿನ ತೋಡಿನ ರೂಪದಲ್ಲಿ ಇಂತಹ ನೀರು ಈಗ ನದಿಯ ರೂಪದಲ್ಲಿ ಹರಿತಾ ಉಂಟು. ಭಾರಿ ವೇಗದಲ್ಲಿ ಹರಿತಾ ಇದೆ. ಮೊನ್ನೆ ಏಕಾಏಕಿ ಭೀಕರವಾದಿಯಿಂದ ಸೃಷ್ಟಿಯಾಗಿದ್ದಂತಹ ನೀರು ಏನು ಏಕಾಗಿ ಹರಿದಿತ್ತು. ಇದರಿಂದ ಒಟ್ಟಿಗೆ ಇದ್ದ ಬದ್ದ ಎಲ್ಲ ಮನೆಗಳಾಗಿರ್ಬೋದು, ತೋಟಗಳಾಗಿರ್ಬೋದು, ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗಿತ್ತು. ಇದರಿಂದ ಜನರಿಗೆ ಒಂದು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜನರು ಪ್ರತಿಯೊಂದನ್ನು ಕಳೆದುಕೊಂಡುವ ಸ್ಥಿತಿ, ಯಾರಿಗೂ ಏನು ಇಲ್ಲಿ ಬದುಕಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಪ್ರಸ್ತುತ ಕೂಡ ಇಲ್ಲಿ ಯಾವುದೇ ಜನರು ಕೂಡ ಇಲ್ಲಿ ನಿರ್ಮಾಣ ಏನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇಲ್ಲಿ ಪಕ್ಕದಲ್ಲಿ ಕೂಡ ಮನೆ ಇದೆ. ಆ ಮನೆಗಳಲ್ಲಿ ಕೂಡ ಈಗ ಪ್ರತಿಯೊಬ್ಬರು ಕೂಡ ಅವರು ತಮ್ಮ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡಿದ್ದಾರೆ. ಇಲ್ಲಿ ಏನು ಇಲ್ಲಿ ಪ್ರಾಣಿಗಳಿದ್ದು ಪ್ರಾಣಿಗಳನ್ನು ಕೂಡ ಏನು ಫಾರೆಸ್ಟ್ ಅಧಿಕಾರಿಗಳು ಇಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡಿಕೊಂಡಂತೂ. ಸೊ ನಾವು ನೋಡ್ಬೋದು ಈ ಒಟ್ಟಿನಲ್ಲಿ ಏನಂದ್ರೆ ಈ ಮಡಿಕೇರಿಯಲ್ಲಿ ಯಾವ ರೀತಿಯಲ್ಲಿ ಭೀಕರತೆ ಇದೆ. ಮೊನ್ನೆ ಬಂದಂತಹ ಏಕಾಏಕ ಪ್ರವಾಹ ಯಾವ ರೀತಿಯಲ್ಲಿ ಒಂದು ಭೀಕರತೆ ಸೃಷ್ಟಿ ಮಾಡಿದೆ. ಇಲ್ಲಿ ಏನು ಡೇಂಜರ್ ಯಾವ ರೀತಿಯಲ್ಲಿ ಇದೆ. ಈ ಪ್ರದೇಶವೇ ಅಂದರೆ ಸಂಪೂರ್ಣ ಮಣ್ಣಂಗೇರಿಯೇ ಈಗ ಸ್ಮಶಾನ ಮೌನದಂತಾಗಿದೆ. ಇಲ್ಲಿ ಯಾರು ಕೂಡ ಏನು ಬದುಕಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಮಡಿಕೇರಿ ಅಂದರೆ ಒಂದು ಸುಂದರ ಭಾಗ, ಒಂದು ಸುಂದರ ಪ್ರದೇಶ ಅಂತ ಇತ್ತು. ಆದರೆ ಈಗ ಮಡಿಕೇರಿ ಎಂಬುದೇ ಒಂದು ಸ್ಮಶಾನದಂತಾಗಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತರಾಜ್ ಕಲರ್ಕ, News18 ಕನ್ನಡ, ಮಡಿಕೇರಿ. ಇನ್ನು ನಿರಾಶ್ರಿತ ಕೇಂದ್ರದಲ್ಲಿರುವಂತಹ ಜನರಿಗೆ ಮುಂದಿನ ಕಥೆ ಏನು ಭವಿಷ್ಯದ ಪ್ರಶ್ನೆಯಾಗಿದೆ. ಈಗ ಮನೆ ಮಠ ಕಳ್ಕೊಂಡವರು ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಕೂಲಿ ಕಾರ್ಮಿಕರು ಸ್ಥಿತಿಯಂತೂ ಅಲ್ಲಿ ಸಾಕಷ್ಟು ಶೋಚನೀಯವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಕ್ಷಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ ನಿರಾಶ್ರಿತ ಒಂದು ಕೇಂದ್ರದಲ್ಲಿ. ಅಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ ಏನು ಹೇಳ್ತಾರೆ ಅಂತ. ರಕ್ಷಾ, ಈಗ ಪ್ರಮುಖವಾಗಿ ಅಲ್ಲಿರುವಂತಹ ನಿರಾಶ್ರಿತ ಕೇಂದ್ರಗಳಲ್ಲಿ ಅವರ ಪ್ರಶ್ನೆ, ಇದುವರೆಗೆ ಹೇಗೋ ತಾತ್ಕಾಲಿಕ ವ್ಯವಸ್ಥೆ ಆಯಿತು, ಊಟದ ವ್ಯವಸ್ಥೆ ಎಲ್ಲ ಆಯಿತು, ಆದರೆ ಮುಂದೆ ಜೀವನವನ್ನು ಕಟ್ಕೊಳ್ಳೋದು ಹೇಗೆ ಅನ್ನೋದು ಅವರ ಪ್ರಶ್ನೆ. ಏನಂತಾರೆ ಅಲ್ಲಿನ ಸಂತ್ರಸ್ತರು, ಅವರ ಆತಂಕಗಳೇನಂತ? ಎಸ್ ಎಸ್ ಅವಿನಾಶ್, ಏನಂತ ಅಂದ್ರೆ ಸತತ 2 ತಿಂಗಳಿಂದ ಇಲ್ಲಿನ ಯಾವುದೇ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲದೆ ತಮ್ಮ ಜೀವನವನ್ನ ತುಂಬಾ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಇಲ್ಲಿನ ಒಂದು ನಿರಾಶ್ರಿತರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಳೆ ಧಾರಾಕಾರವಾಗಿ ಸುರುತ್ತಿರೋದ್ರಿಂದಾಗಿ ಇಲ್ಲಿನ ಬೆಳೆಗಳು ಕೂಡ ಹಾನಿಯಾಗಿದೆ. ಕಾಳುಮೆಣಸು ಆಗಿರ್ಬೋದು, ಕಾಫಿ ಬೆಳೆ ಆಗಿರ್ಬೋದು, ಎಲ್ಲವೂ ಕೂಡ ನಾಶ ಆಗಿರೋದ್ರಿಂದ ಮಳೆ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಾರೆ. ಮುಂದೆ ಆದ್ರೂ ಕೆಲಸವನ್ನ ಮಾಡೋಣ ಅಂದ್ರೆ ಕೆಲಸ ಕೂಡ ಸಿಗ್ತಾ ಇಲ್ಲ. ಸೊ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದಷ್ಟು ಜನರು ಇಲ್ಲಿದ್ದಾರೆ, ತೋಟದಲ್ಲಿ ಕೆಲಸ ಮಾಡುವಂತವ್ರು ಇಲ್ಲಿದ್ದಾರೆ. ಅವರನ್ನ ಕೂಡ ಮಾತಾಡ್ಸೋಣ, ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನ ಕೂಡ ನಾವು ಮಾತಾಡ್ಸೋಣ. ಅಮ್ಮ ನಮಸ್ತೆ, 2 ತಿಂಗಳಿಂದ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಕೂಡ ಬೆಳೆಗಳು ಹಾನಿ ಆಗಿರೋದ್ರಿಂದ ನೆಕ್ಸ್ಟ್ ಕೂಡ ಯಾವ ರೀತಿ ಕೆಲಸವನ್ನ ಮಾಡಬಹುದು, ನಿಮ್ಮ ಮುಂದಿನ ಜೀವನ ಹೇಗೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರ? ಯಾವ ರೀತಿ ಇದೆ ಮುಂದೆ ನಡೆಸಬೇಕು ಅಂತ ಹೇಳಿದ್ರೆ, ಈಗ 2 ತಿಂಗಳಿಂದ ಕೆಲಸ ಇಲ್ಲ ನಮಗೆ. ಸರಿ, ಈಗ ಮಳೆ ಬಂದು ಮನೆ ಸಹ ಇಲ್ಲ ನಮಗೆ, ಆಲೇರಿ. ಈಗ ಏನು ಮಾಡೋ ಅಂತ ಹೇಳಿ ನಮಗೆ ನೀವೇ ಏನಾದರೂ ಮಾಡಿಕೊಡ್ಬೇಕೆಲ್ಲ ಕೆಲಸ. ಇದು ಎಸ್ಟೇಟ್ ಓನರ್ಸ್ ಏನು ಹೇಳ್ತಿದ್ದಾರೆ, ಏನಾದರೂ ಪರ್ಯಾಯವಾಗಿ ಏನಾದರೂ ಮಾಡಿಕೊಡ್ತೀವಿ ಅಂತಿದ್ದಾರೆ? ಏನೇ ಇಲ್ಲ ನಮಗೆ, ಬಂದು ಇಲ್ಲಿ ಇರಿ ಅಂತ ಹೇಳಿದ್ದಾರೆ ಅಷ್ಟೇ, ಬರ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಎಸ್ ಸರ್, ಮತ್ತೊಂದಷ್ಟು ಜನ ಸಾಲವನ್ನ ಮಾಡ್ಕೊಂಡಿದ್ದಾರೆ, ಸಾಲವನ್ನ ಮದುವೆಗೆ ಅಂತ ಸಾಲ ಮಾಡಿದ್ದು, ತೀರ್ಸಕ್ಕಾಗದೆ ಪರದಾಡ್ತಾ ಇರುವಂತದ್ದು. ನೀವು ಹೇಳಿದ್ರಿ ಮದುವೆಗೆ ಸಾಲ ಮಾಡಿದೀನಿ, ಇನ್ನು ತೀರ್ಸಕ್ಕಾಗ್ತಿಲ್ಲ, ಕೆಲಸ ಕೂಡ ಸಿಗ್ತಾ ಇಲ್ಲ, ಮುಂದಕ್ಕೂ ಕೂಡ ಕೆಲಸ ಸಿಗೋದು ಡೌಟ್ ಇದೆ ಅಂತ. ಏನಂತಿದ್ದಾರೆ, ಯಾರಾದ್ರೂ ಬಂದ್ಬಿಟ್ಟು ಏನಾದ್ರು ಹೇಳಿದ್ರ ನಿಮ್ಗೆ ತೋಟದವ್ರ ಸಂಬಂಧಪಟ್ಟ? ಇಲ್ಲ, ತೋಟದಲ್ಲಿ ಈಗ ಸದ್ಯಕ್ಕೆ ಕೆಲಸ ಯಾರು ಕೊಡೋದಿಲ್ಲ. ನಾವು ಬೇರೆಯವರ ಮುಖಾಂತರ ನಮ್ಮ ಮಕ್ಕಳದ ಮದುವೆಗೋಸ್ಕರ ನಾವು ತಗೊಂಡಿದ್ವಿ ಸಾಲ. ಅದು ಹೇಗೆ ತೀರ್ಸ, ಅವರು ನಮ್ಮ ಹತ್ರ ಕೇಳ್ತೀರಿ, ನಾವು ನಿಮಗೆ ಕಷ್ಟಕ್ಕೆ ನಾವು ತೆಗೆದುಕೊಟ್ಟಿದ್ದು, ಈಗ ನಮಗೆ ನೀವು ದುಡ್ಡು ಕೊಡಬೇಕು, ಏನು ಮಾಡೋದು ಅಂತ. ನಾವು ಕೆಲಸ ಇಲ್ಲ, ಏನು ಮಾಡೋದು, ನಮ್ಮ ಮಕ್ಕಳದ ಮದುವೆ ನಾವು ತಗೊಂಡಿದ್ದು, ಸರಿ ಏನು ಮಾಡೋದು ಗೊತ್ತಿಲ್ಲ ಅಂತ ಹೇಳ್ದೆ.
ಅಮ್ಮ ನೀವ್ ಹೇಳಿ, ಕೆಲ್ಸ ಇವಾಗ ಕಾಫಿ ಇದೂ ನಷ್ಟವಾಗಿದೆ ಸಾಕಷ್ಟು ಮಳೆಗೆ, ನೆಕ್ಸ್ಟ್ ಯಾವ ರೀತಿ ಕೆಲ್ಸವನ್ನ ತೋಟದಲ್ಲಿ ಮಾಡೋದಾದ್ರೆ ಯಾವ ರೀತಿ ಕಷ್ಟ ಕೆಲ್ಸಗಳು ನಿಮಗ್ ಸಿಗ್ಬೋದು ಅಥವಾ ಏನಾಗ್ಬೋದು ಮುಂದಕ್ಕೆ? ನಮಗೆ ಕೆಲಸ ಅಂತ ಹೇಳಿದ್ರೆ ಇದಕ್ಕೆ ಕಚ್ಚಡ, ಈಗ ಕಚ್ಚಡ ತೆಗೆಯೋದು, ಚಿಗುರು ಮಾಡೋದು, ಆಮೇಲೆ ಅರ್ತೆ ಮಾಡೋದು, ಎಲ್ಲ ಕೆಲಸ, ಆಮೇಲೆ ಕಾಫಿ ಕೊಯ್ಯೋದು, ಎಲ್ಲ ಕೆಲಸ ತೋಟದಿಂದ ಸಿಕ್ಕೋದು. ಯಾವ ಕೆಲಸ ಸಿಕ್ಕೋದ್ರೆ ನಾವು ಏನು ಮಾಡೋದು ಮೇಡಮ್? ತಿನ್ಬೇಕಲ್ಲ, ಮಕ್ಕಳನ್ನ ಸಾಕಬೇಕಲ್ಲ, ಎಲ್ಲಿಗೆ ಅಂತ ಹೋಗೋದು? ಸಾಧಾರಣ ಒಂದು 2-3 ತಿಂಗಳು ನಮ್ಮ ಕಡೆ ಕೆಲಸ ಸಿಕ್ಕೋದಿಲ್ಲ ಮೇಡಮ್. ಆ ಕಡೆ ಕಡಂದಲ್ ಗ್ರಾಮ ಹಾಲೇರಿಲಿ ಅಷ್ಟರಿಗೆ ನಾವು ಎಂತ ಮಾಡೋದು ಅಂತ ಗೊತ್ತಿಲ್ಲ ಮೇಡಮ್. ಆ ತರ ನೀವು ಏನಾದ್ರೂ ಮಾಡಿಕೊಡ್ಬೇಕು ನಮಗೆ. ಸಹಕಾರ ಅವಿನಾಶ್, ಇಲ್ಲೆಲ್ಲ ಇರುವಂತಹ ಕೆಲಸಗಾರರ ಅಳಲು ಒಂದೇ, ನಮಗೆ 2 ತಿಂಗಳಿಂದ ಕೆಲಸ ಇಲ್ಲ, ಮುಂದಕ್ಕೂ ಕೂಡ ಒಂದ್ 2-3 ತಿಂಗಳ ಕಾಲ ನಮಗೆ ಕೆಲಸ ಸಿಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಬೆಳೆಗಳು ಕೂಡ ಧಾರಾಕಾರ ಮಳೆಗೆ ಹಾನಿಯಾಗಿರೋದ್ರಿಂದ ತೋಟದಲ್ಲಿ ಮಾಡುವಂತಹ ಕೆಲಸಗಳು ಯಾವುದು ಇಲ್ಲ, ಓನರ್ಸ್ಗಳು ಕೂಡ ನಮ್ಗೆ ಏನು ಹೇಳಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿನ ಒಂದು ನಿರಾಶ್ರಿತ ಕೇಂದ್ರದ ಜನಗಳು ಹೇಳ್ತಾ ಇರುವಂತದ್ದು. ಧನ್ಯವಾದ ಮಾಹಿತಿಗಾಗಿ ರಕ್ಷ್ಮಾ. ಸಿಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ನಿರೀಕ್ಷಿಸಿ. ಇನ್ನು ವಿಧಾನಸೌಧದಲ್ಲಿ ಇಂದು ಸಂಜೆ 4 ಗಂಟೆಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇವತ್ತು ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಕೊಡಗಿನ ಗುಡ್ಡ ಕುಸಿತ, ಇನ್ನು ಉತ್ತರ ಕರ್ನಾಟಕದ ಬರ ಪರಿಸ್ಥಿತಿ, ಇದರ ಬಗ್ಗೆ ಕೂಡ ಗಂಭೀರವಾದಂತಹ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆ ಸಂತ್ರಸ್ತರಿಗೆ ಪರಿಹಾರ, ಕೊಡಗು ಪುನರ್ ನಿರ್ಮಾಣಕ್ಕೆ ಅನುದಾನ ಘೋಷಣೆ ಮಾಡುವಂತಹ ಬಗ್ಗೆಯೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ. ಕೊಡಗಿನಲ್ಲಿ ಯಾವ ರೀತಿಯಾಗಿ ಮತ್ತೊಮ್ಮೆ ಅಲ್ಲಿ ಹಿಂದಿನ ಹಾಗೆ ಜೀವನ ನಡೆಸುವ ಹಾಗೆ ಪುನರ್ ನಿರ್ಮಾಣ, ಅದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಮಳೆ ಇಲ್ಲದೆ ಸಾಕಷ್ಟು ಬರವನ್ನು ಎದುರಿಸ್ತಾ ಇದ್ದಾರೆ, ನೀರಿಗಾಗಿ ಸಾಕಷ್ಟು ತೊಂದರೆ ಇದೆ, ಇದರ ಬಗ್ಗೆ ಇವತ್ತು ಮಾತುಕತೆ ಆಗ್ಬೋದು. ಜೊತೆಗೆ ಕೇಂದ್ರದಿಂದ ಯಾವ ರೀತಿಯಾಗಿ ಪರಿಹಾರವನ್ನು ಪಡೆಯೋದಕ್ಕೆ ಒತ್ತಡ ಹಾಕೋದು, ಇದರ ಬಗ್ಗೆ ಸಲಹೆ ಸೂಚನೆಗಳು ಅದನ್ನು ಕೂಡ ಪಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸುವಂಥ ಚಾನ್ಸಸ್ ಇದೆ. ಸೊ ರಾಜಕೀಯ ವಲಯದ ಒಂದು ದೊಡ್ಡ ನ್ಯೂಸ್ ಇದು. ಸಕ್ರಿಯ ರಾಜಕೀಯದಿಂದ ಎಸ್ ಎಂ ಕೃಷ್ಣ ನಿವೃತ್ತಿ ಹೊಂದುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಕ್ರಿಯ ರಾಜಕೀಯಕ್ಕೆ ಗುಡ್ ಬೈ ಹೇಳೋದಕ್ಕೆ ಎಸ್ ಎಂ ಕೃಷ್ಣ ರಾಜಕೀಯ ರಂಗದಲ್ಲಿ 5 ದಶಕಗಳ ಕಾಲ ತನ್ನದೇ ಆದಂತಹ ಹೆಸರನ್ನು ಮಾಡಿರುವಂತಹ ಎಸ್ ಎಂ ಕೃಷ್ಣ ಬಿಜೆಪಿ ಸೇರಿದ ನಂತರ ಸೂಕ್ತವಾದಂತಹ ಸ್ಥಾನಮಾನ ಸಿಗಿದೆ, ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರೋದು. ಬಿಜೆಪಿಯಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಗಲಿಲ್ಲ ಅಂತ ಅವರು ನೊಂದಿದ್ದಾರೆ. ಜೊತೆಗೆ ರಾಜಕೀಯದಿಂದ ನಿವೃತ್ತಿ ಘೋಷಿಸಿ ಮಗಳು ಶಾಂಭವಿ ಅವರನ್ನ ಮುಂದೆ ತರುವಂತಹ ಚಾನ್ಸಸ್ ಇದೆ. ಸುದೀರ್ಘ 50 ವರ್ಷಗಳ ಕಾಲ ಬಹುತೇಕ ಎಲ್ಲ ಪ್ರಮುಖವಾದಂತಹ ಹುದ್ದೆಗಳನ್ನು ಅವರು ಅಲಂಕರಿಸಿದ್ರು. ಇದು ಅವರು ಬಿಜೆಪಿಗೆ ಸೇರ್ಪಡೆ ಆದಂತಹ ಸಂದರ್ಭ, ಅಮಿತ್ ಶಾ ಅವರೇ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಆದರೆ ಅದಾದ ನಂತರ ಎಲ್ಲೂ ಕೂಡ ಎಸ್ ಎಂ ಕೃಷ್ಣ ಅಷ್ಟು ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ ಅಥವಾ ಬಿಜೆಪಿ ಅವ್ರನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ, ಅವರೊಂದು ವರ್ಚಸ್ಸನ್ನು ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಈಗ ಎಸ್ ಎಂ ಕೃಷ್ಣ ತಮ್ಮ ಸುದೀರ್ಘವಾದಂಥ ರಾಜಕೀಯ ನಿವೃತ್ತಿ ಒಂದು ಜೀವನಕ್ಕೆ ನಿವೃತ್ತಿ ಹೇಳುವಂಥ ಸಾಧ್ಯತೆ ಇದೆ. 3 ಬಾರಿ ಕೇಂದ್ರ ಸಚಿವರಾಗಿದ್ದರು, ಅದೇ ರೀತಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿದರು, ಮಹಾರಾಷ್ಟ್ರದ ಗವರ್ನರ್ ಆಗಿ ಕೂಡ. ಈ ರೀತಿಯಾಗಿ ಬಹುತೇಕ ಪ್ರಮುಖವಾದಂಥ ಹುದ್ದೆಗಳನ್ನು ಅಲಂಕರಿಸಿದಂಥ ಎಸ್ ಎಂ ಕೃಷ್ಣ ಇದೀಗ ಅವರು ರಾಜಕೀಯ ನಿವೃತ್ತಿ ಹೊಂದುವಂಥ ಚಾನ್ಸಸ್ ಕಂಡು ಬರ್ತಾ ಇದೆ. ಸಕ್ರಿಯ ರಾಜಕೀಯಕ್ಕೆ ಎಸ್ ಎಂ ಕೃಷ್ಣ ಅವರು ನಿವೃತ್ತಿ ಘೋಷಿಸಲಿದ್ದಾರೆ ಅಂತ. ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆಯ ಬಳಿಕ ರಾಜಕೀಯ ನಿವೃತ್ತಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾದಾಗ ಒಂದಷ್ಟು ಚರ್ಚೆಗಳಾಗಿತ್ತು ಈ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಅಂತ. ಆದರೆ ಅವರು ಎಲ್ಲವನ್ನ ಲೆಕ್ಕಿಸದೆ ಬಿಜೆಪಿಗೆ ಸೇರ್ಪಡೆ ಆದರೂ ಅದಾದ ನಂತರ ಬಿಜೆಪಿಯಲ್ಲಿ ಸೂಕ್ತವಾಗಿ ಅವ್ರನ್ನ ಟ್ರೀಟ್ ಮಾಡಲಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇತ್ತು. ಅದು ಅವ್ರಿಗೂ ಕೂಡ ಬೇಸರ ತಂದಿದೆ ಅನ್ನೋ ಒಂದು ವಿಚಾರ. ಈಗ ಅವರು ರಾಜಕೀಯಕ್ಕೆ ಜೊತೆಗೆ ಬಿಜೆಪಿಗೂ ಕೂಡ ಒಟ್ಟಿಗೆ ಅಲ್ಲಿ ಗುಡ್ ಬೈ ಹೇಳುವಂಥ ಚಾನ್ಸಸ್ ಇದೆ. ಸಿಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಗೊರವನಹಳ್ಳಿಯಲ್ಲಿ ಇವತ್ತಿನ ವರಮಹಾಲಕ್ಷ್ಮಿ ಪೂಜೆಯ ವೈಭವ ಹೇಗಿದೆ, ಬ್ರೇಕ್ ಆದಮೇಲೆ ಹೇಳ್ತೀವಿ.